ಅಂಬೇಡ್ಕರ್ ಮೌಲ್ಯ ಪಾಲಿಸುವತ್ತ ಡಾಕ್ಟರ್ ಕಾಂತರಾಜ್ ಮುಂದು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಕಂದಾಯ ಉಪವಿಭಾಗಾಧಿಕಾರಿಯಾಗಿ ಸದಾ ಸಕ್ರಿಯವಾಗಿರುವ ಡಾಕ್ಟರ್ ಕಾಂತರಾಜ್ ಅಂಬೇಡ್ಕರ್ ಮೌಲ್ಯಗಳು ಮತ್ತು ಸಂವಿಧಾನದ ಆಶಯಗಳು ಸದಾ ಅಚ್ಚ ಹಸಿರಾಗಿರಲು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮೈಗೂಡಿಸಿಕೊಂಡಿರುವವರು. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಟ್ಟಿರುವ ಗೌರವಕ್ಕೆ ಇನ್ನೊಂದು ನಿದರ್ಶನ. ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಇಲಾಖೆ ಅಧಿಕಾರಿ ವರ್ಗವನ್ನು ಸದಾ ಹಸನ್ಮುಖಿಯಾಗಿ ಕಾರ್ಯ ತತ್ಪರತೆಯಲ್ಲಿ ಮಿನುಗುತ್ತಿರುವ ನಕ್ಷತ್ರವೆಂದು ಕಾಂತರಾಜ್ ಅವರನ್ನು ನೆನೆಯಬಹುದಾಗಿದೆ. ಪ್ರತಿನಿತ್ಯ ತಮ್ಮ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಪಾರದರ್ಶಕ ಆಡಳಿತ ನಡೆಸುವುದರೊಂದಿಗೆ ತಾಲೂಕಿನ ದೂರದ ಊರುಗಳಿಂದ ಜನಸಾಮಾನ್ಯರು ಬರುತ್ತಿದ್ದು ಸಾರ್ವಜನಿಕ ಕೆಲಸ ಕಾರ್ಯಗಳು ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿರುವುದಕ್ಕೆ ಸಾರ್ವಜನಿಕರಿಂದ ಈ ಅಧಿಕಾರಿಯ ಮೇಲೆ ಪ್ರಶಂಸಾಪೂರ್ವ ಭಾವನೆಗಳು ವ್ಯಕ್ತವಾಗುತ್ತಿರುವುದು ಸಾರ್ವಜನಿಕರ ಮತ್ತು ಅಧಿಕಾರಿ ವರ್ಗಗಳ ನಡುವಿನ ಮಹತ್ತರ ಸೇತುವೊಂದಾಗಿದೆ ಎಂದು ಹೇಳಬಹುದು. ಒಬ್ಬ ಅಧಿಕಾರಿಯಾಗಿ ಕಾಂತರಾಜ್ ಕೇವಲ ಕಚೇರಿಗಳಲ್ಲಷ್ಟೇ ಇರದೆ ಬಾಹ್ಯವಾಗಿ ಸಾರ್ವಜನಿಕರಿಂದ ಆಗಾಗಿ ದೂರುಗಳು ಬಂದಾಗ ಅದನ್ನು ನಿಭಾಯಿಸುವಲ್ಲಿ ತಮ್ಮ ಸಮಯ ಪ್ರಜ್ಞೆಗೆ ಸಾಕ್ಷಿಭೂತರಾಗಿರುತ್ತಾರೆ. ಇಂತಹ ಸರಳ ವ್ಯಕ್ತಿತ್ವದ ಕಂದಾಯ ಉಪವಿಭಾಗಾಧಿಕಾರಿ ಕೇವಲ ತರೀಕೆರೆ ಮಾತ್ರ ಸೀಮಿತವಾಗದೆ ಕಡೂರು, ಅಜ್ಜಂಪುರ, ಎನ್ಆರ್ಪುರ ತಾಲೂಕಿನ ಜನಸಾಮಾನ್ಯರ ಸಮಸ್ಯೆಗಳಿಗೆ ಕ್ರಿಯಾಶೀಲರಾಗಿ ಸ್ಪಂದಿಸುತ್ತಿರುವುದು ಆ ಭಾಗದ ಜನರ ಒಂದು ಪುಣ್ಯ ಎಂದು ಭಾವಿಸುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಆಗಲಾರದು. ಇಂತಹ ಒಬ್ಬ ಕ್ರಿಯಾಶೀಲ ಅಧಿಕಾರಿ ತಮ್ಮ ಆದಿನ ನೌಕರರನ್ನ ಉತ್ತಮ ಮನಸ್ಥಿತಿಯ ನೌಕರ ವರ್ಗವನ್ನ ರೂಪಿಸುವುದಕ್ಕೆ ಈಗಾಗಲೇ ಸಾರ್ವಜನಿಕರಿಂದ ಕಾಂತರಾಜ್ ಅವರಿಗೆ ಪ್ರಶಂಸೆಯ ಮಹಾಪೂರವೇ ಹರಿದು ಬರುತ್ತಿದೆ. ಇಂತಹ ಅಧಿಕಾರಿ ಇನ್ನಷ್ಟು ವರ್ಷ ಕಾಲ ತಮ್ಮ ವಿಭಾಗದ ಕಾರ್ಯವ್ಯಾಪ್ತಿಯಲ್ಲಿ ದಲಿತರ, ನೊಂದವರ, ಶೋಷಿತ ಸಮುದಾಯಗಳಿಗೆ ನಿರಂತರ ದನಿಯಾಗಿ ಕೆಲಸ ಮಾಡಲೆಂದು ಸಾರ್ವಜನಿಕರು ಅಪೇಕ್ಷೆ ಪಡುತ್ತಿದ್ದಾರೆ. ಯುವ ಸಮುದಾಯ ತಮ್ಮ ಮುಂದಿನ ಭವಿಷ್ಯದ ದಿಕ್ಸೂಚಿಯನ್ನು ಸಂಕ್ರಮಣದ ನಡಿಗೆಯಲ್ಲಿ ತೆಗೆದುಕೊಂಡು ಹೋಗಲು ನಿಷ್ಠಾವಂತ ಮತ್ತು ಕರ್ತವ್ಯದ ಪ್ರತೀಕರಾದ ಡಾಕ್ಟರ್ ಕಾಂತರಾಜ್ ಅವರ ಮಾರ್ಗದರ್ಶನದ ಅತ್ಯವಶ್ಯಕವಾಗಿದ್ದು ಯುವ ಸಮುದಾಯ ಕಾಂತರಾಜ್ ಅವರ ಕಡೆ ಚಿತ್ತ ಹರಿಸಬೇಕಾಗಿದೆ. ಪ್ರದೀಪ ಎಚ್ಇ ಎನ್ಕೆಎಸ್ ಟಿವಿ 4 ನ್ಯೂಸ್ ತರೀಕೆರೆ.